ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಈ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕರೇ, ಹಿರಿಯರೇ, ಇಲ್ಲಿ ಆಗಮಿಸಿರತಕ್ಕಂಥ ಅತಿಥಿ ಮಹೋದಯರೇ, ಇಲ್ಲಿ ನೆರೆದಿರತಕ್ಕಂಥ ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳ ಪಾದಾರವಿಂದ ಜಗ್ಗೇಶ್ವರ ಸಹಸ್ರಾರು ನಮಸ್ಕಾರಗಳು. ಸ್ನೇಹಿತರೆ, ಬಹುಶಃ ಈ ಒಂದು ಉತ್ಸವ ಇಡೀ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಭಾಳ ಒಂದು ಒಳ್ಳೆಯ ಹೆಸರನ್ನ ಪಡೆದಂಥ ಒಂದು ಉತ್ಸವ. ಇದರಲ್ಲಿ ನಾನೊಬ್ಬ ಕನ್ನಡದ ಕಲಾವಿದನಾಗಿ ಇಲ್ಲಿ ಭಾಗವಹಿಸೋದಕ್ಕೆ ನನಗೆ ಇನ್ನೂ ಅಪಾರವಾದಂಥ ಒಂದು ಹೆಮ್ಮೆ ಇದೆ. ಉದಾಹರಣೆಗೆ ಇಂಥ ಒಂದು ಜಾಗಕ್ಕೆ ಭೀಮಸೇನ್ ಜೋಶಿಯವ್ರನ್ನ ಕರ್ಕೊಂಬಂದಿದ್ದಾರೆ, ಅವರು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಬಂದಿದ್ದಾರೆ. ಬಂದಾಗ ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲು, ಇಲ್ಲಿರೋ ಎಲ್ಲ ಮಹನೀಯರು, ಒಬ್ಬರು ಕಾಫಿ ಕೊಡ್ತಾರೆ, ಒಬ್ಬರು ಟೀ ಕೊಡ್ತಾರೆ, ಒಬ್ಬರು ಕೂಲ್ ಡ್ರಿಂಕ್ಸ್ ಕೊಡ್ತಾರೆ, ಒಬ್ಬರು ಎಳ್ನೀರು ಕೊಡ್ತಾರೆ. ಕುಡಿದ್ಬಿಟ್ಟು ಅವ್ರ ವಾಯ್ಸ್ ಹೊಟ್ಟೋಗ್ಬಿಡುತ್ತೆ. ಈಗ ಅವ್ರು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಬಂದಿದ್ದಾರೆ ಭೀಮಸೇನ್ ಜೋಶಿಯವರು, ಅವ್ರ ವಾಯ್ಸ್ ಹೊಟ್ಟೋಗಿದೆ. ನೋಡ್ತಾರೆ, ಶಿಷ್ಯನ ಕರೆದು ಹೇಳ್ತಾರೆ, ಅಪ್ಪ ಅತಿಯಾದ ಪ್ರೀತಿ ನನಗೆ ಈ ಥರ ಆಗೋಗ್ಬಿಟ್ಟಿದೆ, ನನ್ನ ಮರ್ಯಾದೆ ಉಳಿಬೇಕು, ಇಷ್ಟೆಲ್ಲ ಮಕ್ಕಳುಗಳೆಲ್ಲ ಬಂದು ನಿಂತ್ಕೊಬಿಟ್ಟಿದ್ದಾರೆ, ಏನೋ ದೊಡ್ಡ ಮನುಷ್ಯ ಆಡೇಳ್ತಾನೆ ಅಂತ, ಹೆಂಗಾದರೂ ಮಾಡಿ ನನ್ನ ಹಾಡಿಗೆ ಒಂದು ಮರ್ಯಾದೆಯನ್ನು ಕೊಡಿಸ್ಬೇಕು, ಏನು ಮಾಡೋದು, ಅಟ್ಲೀಸ್ಟ್ ನನ್ನ ಬದಲಿಗೆ ನೀನಾದರೂ ಆಡು ಅಂತ ಹೇಳ್ತಾರೆ. ಅವನು ಯಾರು ಅಂದರೆ ಅವರ ಶಿಷ್ಯ ಮುಲ್ಲಾ ಸಾಹೇಬ್ ಅಂತ ಅವನ ಹೆಸರು. ಸೊ ಆತ ಗುರುವಿನ ಹಾಡನ್ನು ಇವನು ಹೇಳಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಭೀಮಸೇನ್ ಜೋಶಿಯವರು ಆಡಿದರೆ ಹೆಂಗಿತ್ತು, ಮುಲ್ಲಾ ಸಾಹೇಬ್ರು ಆಡಿದ್ರೆ ಹೆಂಗಿರುತ್ತೆ ಅನ್ನೋದು ನನ್ನ ಫ್ರೆಂಡು ತಬಳಾ ನಾಣಿಯ ಕಾನ್ಸೆಪ್ಟು, ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಭೀಮಸೇನ್ ಜೋಶಿಯವರು ಫಸ್ಟು ಹೆಂಗೆ ಹಾಡ್ತಾರೆ ಅಂತ. ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮ ಅಮ್ಮಾನಿ ಸೌಭಾಗ್ಯದ ಲಕ್ಷ್ಮೀ ವಾರಮ್ಮ ಹೆಜ್ಜೆಯ ಮೇಲ ಹೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಅಕರೆಯುಳ್ಳ ಅಳಗಿರಿ ರಂಗನ ಚಕ್ಕ ಪುರಂದರ ವಿಠಲನ ರಾಣಿ ಸುಭಾಗ್ಯದ ಲಕ್ಷ್ಮೀ ವಾರಮ್ಮ. ಇದು ಅವ್ರ ವಯಸ್ಸು. ಈಗ ಮುಲ್ಲಾ ಸಾಹೇಬರು ಅವ್ರ ಪರವಾಗಿ ಆಡಕ್ಕೆ ಬಂದಿದ್ದಾರೆ. ಈಗ ಆಲ್ ಆಫ್ ಶುರು ಮಾಡ್ತಾರೆ, ಆ ಅಂತ ಎದ್ದರು. ಗುರುಗಳು ನೋಡಿದ್ರು, ಪರವಾಗಿಲ್ಲ ನಮ್ಮ ಮರ್ಯಾದೆ ಉಳಿಸ್ತಾವನೆ, ಹ್ಞೂ ಚೆನ್ನಾಗಿ ಆಡಮ್ಮ ಅಂದರು. ಈಗ ಅವ್ರು ಶುರು ಮಾಡ್ತಾರೆ. ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ, ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ ನಮ್ಮಮ್ಮಂದು ಇಸ್ತ್ರಿ ಗೋರಿ, ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ. ಗುರುಗಳು ಗಾಬರ ಆಗೋಯ್ತು, ಏನೋ ಅಂದರು. ಸುಮ್ಮನೇರಿ ಗುರುಗಳೇ ಅಂತಂದ. ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ ನಮ್ಮಮ್ಮಂದು ಇಸ್ತ್ರಿ ಗೋರಿ, ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ. ಹೆಜ್ಜದು ಮೇಲ್ಗಡೆ ಒಂದು ಹೆಜ್ಜದು ಇಗ್ಬುಟಿ ಸಜಂದು ಸಾಬರ್ದು ನಮ್ಮ ಜುಟೀಮಿಗೆ ಅಕ್ಕರೆಯುಳ್ಳಾಳ್ಗಿರಿ ರಂಗಂದು ಚಕ್ಕಪುರಂದರಂದು ವಿಠಲಂದು ಬೇಗ ಸೌಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ ನಮ್ಮಮ್ಮಂದು ಇಸ್ತ್ರಿ ಗೋರಿ, ಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ. ಗುರುಗಳು ಎಗರ್ತಾವ್ರೆ ಹಿಡ್ದಾಕವನ್ನ, ಇವನು ಬಿಡ್ತಾ ಇಲ್ಲ, ತಳ್ತಾನೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾನೆ. ಅದರಲ್ಲಿ ಇದೆ ಏನಂತ, ಎಷ್ಟು ಚೆನ್ನಾಗಿದೆ ಅಂದರೆ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಅಂತ ಹಿಂಗಿರುತ್ತೆ. ಇವ್ರು ಹೇಳ್ತಾರೆ, ಹೆಜ್ಜದು ಮೇಲ್ಗಡೆ ಒಂದು ಹೆಜ್ಜದು ಹೇಗ್ಬಿಟ್ಟು ಸಜ್ಜಂದು ಸಾಬರ್ದು ನಮಾಜು ಟೇಮಿಗೆ ಅಕ್ಕರೆಯುಳ್ಳ ಅಳಗಿರಿ ರಂಗಂದು ಚಕ್ಕಪುರಂದರಂದು ಬಿಟ್ಟಲೊಂದು ಬೇಗ ಸೌಭಾಗ್ಯಂದು ಲಕ್ಷ್ಮಿಗೆ ಬಾರಮ್ಮ ನಮ್ಮಮ್ಮಂದು. ನಮಸ್ಕಾರ.